ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನಿಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿರೋ, ಅಷ್ಟೇ ರುಚಿಯಾಗಿರೋ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಒಂಥರ ನಾಟಿ ಸ್ಟೈಲು, ಎಣ್ಣೆಲಿ ಕರಿಯೋದು ಆ ಥರ ಡೀಪ್ ಫ್ರೈ ಏನೂ ಇಲ್ಲ. ಸಿಂಪಲ್ಲಾಗಿ ಮ್ಯಾರಿನೇಷನ್ ಮಾಡಿಕೊಂಡು ಫಿಶ್ ತವಾ ಫ್ರೈನ ಮಾಡ್ಕೋಬೋದು ನಾವು. ಸೊ ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 3 teaspoon ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಒಂದು 1/2 teaspoon ಆಗೋಷ್ಟು ಅರಿಶಿನ, ಹಾಗೆ 1 teaspoon ಆಗೋಷ್ಟು ಗರಂ ಮಸಾಲ, 1 teaspoon ಆಗೋಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಧನಿಯಾ ಪೌಡರ್ 1 teaspoon ಹಾಕ್ತಾ ಇದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಫ್ರೆಶ್ ಆಗಿ ಮಾಡಿಕೊಂಡು 1/2 teaspoon ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 1 ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ಬೇಡ ಅಂತಂದರೆ ಹುಣಸೆ ರಸನೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಣಕೊಬ್ಬರಿನ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ, ಡ್ರೈ ಪೌಡರ್ ಥರ ಮಿಕ್ಸಿನಲ್ಲಿ. ಇದನ್ನು 1/2 tablespoon ಅಥವಾ 1/3 teaspoon ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲ ನಾನು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ನೀವು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ನಿಂಬೆ ಹುಳಿನೇ ಸಾಕಾಗುತ್ತೆ ಅಂತಂದರೆ ಸಾಕು. ನೋಡಿ, ಇದೆಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಈ ಥರ ಫಿಶ್ಗೆ ಎಲ್ಲನೂ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು 1 kg ಅಷ್ಟು ಫಿಶ್ ತಗೊಂಡಿದ್ದೀನಿ. ಆದರೆ ಇದು ಯಾವ ಜಾತಿ ಫಿಶು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಜಾತಿ ಯಾವುದಾದ್ರೆ ಏನಲ್ವಾ, ಉಪ್ಪು ಖಾರ ಚೆನ್ನಾಗಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡಿ, ಈ ಥರ ಎಲ್ಲ ನಾನು ಫಸ್ಟು ಮ್ಯಾರಿನೇಷನ್ ಮಾಡಿ 1/2 hour ಅಥವಾ 1 hour ಇಟ್ಟರೆ ಚೆನ್ನಾಗಿರುತ್ತೆ. ನೀವು ಫ್ರಿಡ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆನೂ ಒಂದು ಪ್ಲೇಟ್ ಮುಚ್ಚಿ ಹೊರಗಡೆನೂ ಇಡ್ಬೋದು. ಈಗ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನು ಡೀಪ್ ಫ್ರೈ ಆ ಥರ ಏನು ಬೇಡ. ನೀವು ಕಬ್ಬಿಣದ್ದು ಹೆಂಚು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ನಾನಿಲ್ಲಿ ನಾನ್ ಸ್ಟಿಕ್ ತವಾಗಿ ಯೂಸ್ ಮಾಡ್ತಾ ಇದ್ದೀನಿ. 1/3-4 tablespoon ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಯೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮ್ಯಾರಿನೇಷನ್ ಆಗಿರೋ ಫಿಶ್ ಪೀಸ್ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಫಿಶ್ ಎಲ್ಲನೂ ಸೀದೋಗುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಈ ಥರ ಒಂದು ಸೈಡ್ ಎಲ್ಲನೂ ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಸರ್ತಿ ಫ್ಲಿಪ್ ಮಾಡ್ಕೊಳ್ಳಿ. ಈ ಥರ ಫಿಶ್ಶು ತುಂಬ ಸಾಫ್ಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇದ್ರ ಮಧ್ಯೆ ಎಣ್ಣೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಈ ಥರ ಎರಡೂ ಕಡೆ ಕ್ರಿಸ್ಪಿಯಾಗಿ ಬೇಯುತ್ತೆ, ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ. ಫಿಶ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೆ 1-2-3 times ತಿಂದ್ರೂ ಏನು ತೊಂದರೆ ಆಗಲ್ಲ. ಚಿಕನ್, ಮಟನ್ ಅದೆಲ್ಲ ತಿನ್ನೋದಕ್ಕಿಂತ ಫಿಶ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಚಿಕ್ಕ ಮಗಳಿಗಂತೂ ತುಂಬಾ ಇಷ್ಟ ಫಿಶ್ ಸಾಂಬಾರು, ಫ್ರೈ ಎಲ್ಲನೂ. ಸೊ ನೀವು ಒಂದ್ಸರ್ತಿ ಟ್ರೈ ಮಾಡಿ ಮನೇಲಿ. ನೋಡಿ, ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು ಫಿಶ್ನೆಲ್ಲನೂ, ಇಲ್ಲಾಂತಂದರೆ ಎಲ್ಲ ಪೀಸ್ ಆಗಿಬಿಡುತ್ತೆ. ಎರಡೂ ಕಡೆ ಸಿಮ್ಮಲ್ಲಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಎಷ್ಟು ಚೆನ್ನಾಗಾಗಿದೆ, ತುಂಬಾ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಸಹ. ಇದು ಕಾರ್ನ್ ಫ್ಲೋರು, ಅಕ್ಕಿ ಹಿಟ್ಟು ಆ ಥರ ಏನೂ ಇಲ್ಲ ಇದರಲ್ಲಿ. ಒಂಥರ ನಾಟಿ ಸ್ಟೈಲ್ ಅಂತೀವಲ್ವ, ಅದೇ ಥರ
ತುಂಬ ರುಚಿಯಾಗಿರುತ್ತೆ ಈ ಮಸಾಲ. ಒಂದ್ಸತಿ ಟ್ರೈ ಮಾಡಿ ನೀವು ಮನೇಲಿ ಎಲ್ಲರೂ. ತುಂಬನೇ ರುಚಿಯಾಗಿರುವಂಥ ಒಂದು ಫಿಶ್ ಫ್ರೈ ಇದು, ತುಂಬ ಸಿಂಪಲ್ಲು ಸಹ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ತುಂಬನೇ ರುಚಿಯಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲನೂ ಸ್ವಲ್ಪ ಜಾಸ್ತಿ ಇದ್ರೆ ಮೀನಿಗೆ ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನಾನು ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.